ಮನೆ ಮನೆಗಳಲ್ಲಿ ಗ್ಯಾಸ್ ಹೊತ್ತಿಸಲು ಇಲ್ಲವೇ ಒಲೆ ಹೊತ್ತಿಸಲು ಬೆಂಕಿ ಪೊಟ್ಟಣ ಬೇಕೇ ಬೇಕು. ಈ ಪೊಟ್ಟಣದಲ್ಲಿಯ ಕಡ್ಡಿಗಳಿಂದ ನಾವು ಕೆಲವು ಒಗಟುಗಳನ್ನು ಬಿಡಿಸುವ. ಈ ಮೊದಲನೇ ಒಗಟಿನಲ್ಲಿ ಕಡ್ಡಿಗಳಿಂದ ಮಧ್ಯದಲ್ಲಿ ಒಂದು ಷಟ್ಕೋನ ಹಾಗೂ ಬದಿಯಲ್ಲಿ ಮೂರು ತ್ರಿಕೋನಗಳಿವೆ. ಇದರಿಂದಾಗಿ ಒಂದು ಷಟ್ಕೋನ ಹಾಗೂ ಆರು ತ್ರಿಕೋನಗಳನ್ನು ಮಾಡಲು ಸಾಧ್ಯವೇ? ಇದು ಬಹು ಸುಲಭ. ಮೊದಲಿನ ಒಂದು ತ್ರಿಕೋನದಲ್ಲಿಯ ಕಡ್ಡಿಗಳನ್ನು ಬೇರ್ಪಡಿಸಿ ಮಧ್ಯದಲ್ಲಿ ಇಡಿ. ಎಲ್ಲ ಕಡ್ಡಿಗಳ ಮಧ್ಯವೆಂದು ಷಟ್ಕೋನದ ಮಧ್ಯದಲ್ಲಿರಲಿ. ಇದೇ ರೀತಿ ಇನ್ನೊಂದು ತ್ರಿಕೋನದ ಕಡ್ಡಿಗಳನ್ನು ಕೂಡ ಇದೇ ರೀತಿಯಾಗಿ ರಚಿಸಿ. ಮೂರನೇ ತ್ರಿಕೋನದ ಕಡ್ಡಿಗಳನ್ನು ಕೂಡ ಇದೇ ರೀತಿಯಾಗಿ ರಚಿಸಿ. ಈಗ ಒಳಗೆ ಆರು ತ್ರಿಕೋನಗಳು ಮತ್ತು ಹೊರಗೆ ಒಂದು ಷಟ್ಕೋನ ದೊರೆಯುವುದು. ಇದು ಒಂದು ಎರಡು ಮೂರು, ಒಂದು ಎರಡು ಮೂರು ನಾಲ್ಕು ಐದು ಆರು ತ್ರಿಕೋನಗಳು. ಈ ಎರಡನೇ ಒಗಟಿನಲ್ಲಿ ಒಂದು ಚಿಕ್ಕ ಚದುರ ಹಾಗೂ ಇನ್ನೊಂದು ದೊಡ್ಡ ಚದುರಾಕಾರಗಳಿವೆ. ಕೇವಲ ಎರಡು ಕಡ್ಡಿಗಳನ್ನು ಎತ್ತಿ ಮೂರು ಚಿಕ್ಕ ಚದುರಾಕಾರಗಳನ್ನು ಮಾಡಬಹುದೇ? ಇದು ಬಹು ಸುಲಭ. ಚಿಕ್ಕ ಚದುರಿನ ಒಂದು ಕಡ್ಡಿಯನ್ನು ಒಳಬದಿಯಲ್ಲಿ ಇಡಿ. ಇದೇ ರೀತಿ ದೊಡ್ಡ ಚದುರಿನ ಎರಡು ಕಡ್ಡಿಗಳನ್ನು ಹೊರತೆಗೆದು ಎರಡು ಚಿಕ್ಕ ಬದುರುಗಳನ್ನು ಇಡಿ. ಹೀಗೆ ಇದು ಮೂರು ಚದುರಾಕಾರಗಳು ದೊರೆಯುವು. ಈ ಮೂರನೇ ಒಗಟಿನಲ್ಲಿ ಒಂದೇ ಆಕಾರದ ನಾಲ್ಕು ಚದುರಾಕಾರಗಳು ಇವೆ. ಕೇವಲ ಎರಡು ಕಡ್ಡಿಗಳನ್ನು ಬೇರ್ಪಡಿಸಿ ಐದು ಚದುರುಗಳನ್ನು ಮಾಡಬಹುದೇ? ಒಂದನ್ನು ಮೇಲೆ ಇಡಿ ಹಾಗೂ ಇನ್ನೊಂದು ಕಡ್ಡಿಗಳನ್ನು ಕೆಳಗಿಡಿ. ಐದು ಚದುರಾಕಾರಗಳು ದೊರೆಯು. ಈ ಒಗಟಿನಲ್ಲಿ ಹತ್ತು ಕಡ್ಡಿಗಳನ್ನು ಒಂದು ಗೋಪುರದಂತೆ ರಚಿಸಲಾಗಿದೆ. ಕೇವಲ ಮೂರು ಕಡ್ಡಿಗಳನ್ನೆತ್ತಿ ಈ ಗೋಪುರವನ್ನು ವಿರುದ್ಧ ದಿಕ್ಕಿನಲ್ಲಿ, ಎಂದರೆ ತಲೆ ಕೆಳಗೆ ಮಾಡಿ ರಚಿಸಲು ಸಾಧ್ಯವೇ? ಇದು ಬಹು ಸುಲಭ. ಕೊನೆಯ ಸಾಲಿನಲ್ಲಿ ಎರಡು ಕಡ್ಡಿಗಳನ್ನು ಎರಡನೇ ಸಾಲಿನಲ್ಲಿಡಿ ಹಾಗೂ ಮೇಲಿರುವ ಕಡ್ಡಿಗಳನ್ನು ಕೆಳಗೆ ಇಡಿ. ಈ ರೀತಿಯಾಗಿ ನಿಮ್ಮ ಗೋಪುರ ತಯಾರಾಗುವುದು.